ಪಿ ಯು ಸಿ ವಿದ್ಯಾರ್ಥಿಗಳೇ, ನೀವು ಹಬ್ಬಲಿ ಅವರ ಸಬಳಿ ಎಂಬ ಜಾನಪದ ಗೀತೆಯ ಪದ್ಯಗಳನ್ನು ಈಗಾಗಲೇ ಕೇಳ್ತಾ ಇದ್ದೀರಿ. ಇವತ್ತು ನಾವು ಅವುಗಳ ಮುಂದಿನ ಪದ್ಯಗಳನ್ನು ನೋಡೋಣ. ಹಬ್ಬಲಿಯವರ ರಸಬಳ್ಳಿ ಎನ್ನುವ ಈ ಒಂದು ಜಾನಪದ ಗೀತೆ ಮನುಷ್ಯನ ಬದುಕು, ಮಾನವನ ಜೀವನದಲ್ಲಿ ಬರುವ ಅತ್ಯಂತ ಮಹತ್ವದ ಸಂಗತಿಗಳು, ತಾಯಿ ತವರು ಮನೆ ಇವೆಲ್ಲವುಗಳ ಕುರಿತಾಗಿರ್ತಕ್ಕಂಥ ತನ್ನನೆಯ ಅನುಭವವನ್ನು ಇಲ್ಲಿ ಹಂಚಿಕೊಂಡಂತೆ ನಾವು ನೋಡ್ತೀವಿ. ನೋಡಿ, ಮೊದಲೇಕ ನೀವು ಮೊದಲಿನ 6 ಪದ್ಯಗಳನ್ನು ನೋಡಿ. ಮೊದಲನೇ ಒಂದು ವಿಡಿಯೋದೊಳಗೆ 3 ಪದ್ಯಗಳು, ಆಮೇಲೆ 3 ಪದ್ಯಗಳನ್ನು, ಇವತ್ತೊಂದು 3 ಪದ್ಯಗಳನ್ನು ನಾವು ನೋಡೋಣ. 3 ತ್ರಿಪದಿಗಳನ್ನು, 3 ಜಾನಪದ ತ್ರಿಪದಿಗಳನ್ನು ನಾವು ನೋಡೋಣ ಇರ್ತಕ್ಕಂಥದ್ದು. ನೋಡ್ರಿ, ಬಹಳ ಜನ ತಾಯಂದಿರು ಹಾಡ್ತಕ್ಕಂಥದ್ದನ್ನು ನೀವು ಕೇಳ್ತಿರ್ತೀರಿ. ವಿದ್ಯಾರ್ಥಿಗಳೇ, ಅಜ್ಜಿ ಹಾಡ್ತಿರ್ತಾರೆ, ಆಮೇಲೆ ತಾಯಂದಿರು ಹಾಡ್ತಿರ್ತಾರೆ, ಸಹೋದರಿಯರು ಹಾಡ್ತಿರ್ತಾರೆ. ನೀವು ಎಲ್ಲ ಕಾಲೇಜಿಗೆ ಬರ್ತಿದ್ರಿ ಅಂತಂದ್ರೆ ನಮ್ಮಲ್ಲೂ ಎಲ್ಲ ಸಾಂಸ್ಕೃತಿಕ ಚಟುವಟಿಕೆಗಳಿದ್ದು ಜನಪದ ಗೀತೆಯ ಸ್ಪರ್ಧೆನೇ ಇರ್ತಾ ಇದೆ. ನೀವು ಹಾಡ್ತೀವಿ, ಹೌದಿ, ಅದು ಮನೆಯೊಳಗೆ ಹಾಡ್ರಿ, ಮನೆಯೊಳಗೆ ಆ ಹಾಡನ್ನು ಹಾಡಿ ನೀವು ರೆಕಾರ್ಡ್ ಮಾಡಿಡ್ರಿ. ಯಾವಾಗ ಸಾಲಿಗೆ ಬಂದಾಗ ಅದನ್ನು ತೋರಿಸಿವಿ ಅಂತ ತಿಳಿತಿಲ್ಲ, ಇರಲಿಲ್ಲ ಅಂದ್ರೆ ಟೆಲಿಗ್ರಾಮ್ ಗ್ರೂಪ್ ಒಳಗೆ ಹಾಕ್ರಿ, ಯಾರು ಹಾಡಿರ್ತೀರಿ, ಹಬ್ಬಲಿಯವರ ಸಬಳಿಯ ತ್ರಿಪದಿಗಳನ್ನು ಯಾರು ಹಾಡ್ತೀರಿ, ಹಾಡಿದ್ದನ್ನು ಟೆಲಿಗ್ರಾಮ್ ಗ್ರೂಪ್ ಒಳಗೆ ಹಾಕ್ರಿ. ಬಾಯ್ಸ್ ಗ್ರೂಪ್ ಒಳಗೆ ಬಾಯ್ಸ್ ಹಾಕ್ರಿ, ಗರ್ಲ್ಸ್ ಗ್ರೂಪ್ ಒಳಗೆ ಗರ್ಲ್ಸ್ ಹಾಕ್ರಿ. ಅಂದರೆ ನಿಮ್ಮದು ಒಂದು ಟ್ಯಾಲೆಂಟ್ ಏನದ, ನಿಮ್ಮಲ್ಲಿಯ ಪ್ರತಿಭೆಯು ಕೂಡ ನಮಗೆ ಗೊತ್ತಾಗ್ತೈತಿ ಅನ್ನತಕ್ಕಂಥದ್ದು. ನೋಡಿ, ಬೇಸಿಗೆ ದಿವಸ ಬೇಬಿ ಮರ ತಂಪ, ಭೀಮಾರತಿ ಎಂಬ ಬಳಿ ತಂಪ, ಭೀಮಾರತಿ ಎಂಬ ಬಳಿ ತಂಪ ಹಡಗಮ್ಮ ನಿಂಪಣ್ಣನ್ನು ತವರಿಗೆ. ನೋಡ್ರಿ, ತಾಯಿ ಅಂತಕ್ಕಂಥ ಜೀವ ತವರಿನೊಳಗೆ ಇದ್ರೆ ಮಾತ್ರ ನಮ್ಮ ಕರಳ ಕಡೆ ಜಗತ್ತಿರ್ತೈತಿ, ನಮ್ಮ ಮನಸ್ಸಿನ ಕಡೆ ಹೋಗ್ತಿರ್ತೀವಿ. ಅದಕ್ಕೆ ಹೆಂಗೆ ಹೇಳ್ತಾರೆ ಅವ್ರ ಹೆಣ್ಣುಗಳಂದ್ರೆ, ಬ್ಯಾಸಿಗೆ ದಿವಸಕ್ಕ ಬೇವಿನ ಮರ ತಂಪ, ಬ್ಯಾಸಿಗೆ ದಿವಸಕ್ಕೆ ಬೇವಿನ ಮರಣ ತಂಪ. ಹೌದು, ಬೇಸಿಗೆಯೊಳಗೆ ನೀವು ಮಾವಿನ ಮರ ಕೇಳ್ಕೊಂಡ್ರಿ ಅಂದ್ರೆ ಜನ ಕಲ್ಲು ಇದ್ದಂತೆ ನೋಡ್ಕೊಂಡು ತಂಪಿರ್ತದೆ. ಇಲ್ಲಂತಲ್ಲ, ಯಾರ್ಯಾರು ಮಾವಿನ ಕೆಲಸ ಮಾಡ್ತಾರೆ, ಮಾವಿನ ಹಣ್ಣಿನ ಸಂಬಂಧ ಕಲ್ಲು ಹೋಗುದು ಅಂದ್ರೆ ತಲೆ ಬಡ್ಕೊಂತೀವಿ ರೀ, ಜಾಲಿ ಮರ ಕೇಳೋದಕ್ಕೆ ಯಾರು ಕೊಂಡ್ರಾಗಿಲ್ಲ ನಿಮಗೆ ಗೊತ್ತೈತಿ. ಹೌದಾ, ಅದಕ್ಕೆ ಬೇವಿನ ಮರ ತಂಪ, ಬ್ಯಾಸಿಗೆಯಿಂದಾಗ ಬಹಳ ಬಿಸಿಲಿನ ತಾಪದಿಂದ ನಾವೆಲ್ಲರೂ ನೋವನ್ನು ಅನುಭವಿಸ್ತಕ್ಕಂಥ ಸಂದರ್ಭದೊಳಗೆ, ಸಂಕಟವನ್ನು ಅನುಭವಿಸ್ತಕ್ಕಂಥ ಸಂದರ್ಭದೊಳಗೆ ನಮಗೆ ಬೇವಿನ ಮರದ ನೆರಳು ಆಶ್ರಯವನ್ನು ನೀಡುತ್ತದೆ, ತಂಪನ್ನು ನೀಡುತ್ತದೆ ಅಂತಕ್ಕಂಥದ್ದು. ಬ್ಯಾಸಿಗೆ ಅಂದರೆ ಬೇಸಿಗೆ, ದಿವಸಕ್ಕೆ ಅಂದರೆ ದಿವಸಕ್ಕೆ, ಬೇಸಿಗೆಯ ದಿವಸಗಳಿಗೆ, ಬೇಸಿಗೆಯ ದಿನಗಳಿಗೆ, ಬೇಸಿಗೆಯ ದಿನದಲ್ಲಿ ಬೇವಿನ ಮರ ತಂಪ, ಬೇವಿನ ಮರ ನಮಗೆ ತಂಪನ್ನು ಕೊಡ್ತದೆ. ಭೀಮಾರತಿ ಎಂಬ ಬಳಿ ತಂಪ, ಭೀಮಾರತಿ ಅಂತಕ್ಕಂಥ ಬಳಿ ಬಹಳ ತಂಪ ಅಂತ. ಭೀಮಾ ನದಿ ನೋಡಿರಿ, ಭೀಮಾ ನದಿಯ ಹರವು ಬಹಳ ಅಗಲವಾಗಿರ್ತಕ್ಕಂಥದ್ದು. ಅದಕ್ಕೆ ಭೀಮಾರತಿ ಅಂದರೆ ಭೀಮರತ್ ಆಮಾರದವ್ರು ಬರ್ದಿರ್ಬೇಕು ಅವ್ರು. ಭೀಮಾರತಿ ಎಂಬ ಬಳಿ ತಂಪ, ಭೀಮಾ ಅಂತಕ್ಕಂಥ ನದಿ ಅದು ಕೂಡ ಬಹಳ ತಂಪು ಅಂತ ಹೇಳಿ. ಬಳಿ ತಂಪ ಹಡೆದಮ್ಮ ಈ ತಂಪನ್ನ ತವರಿಗೆ, ತಂಪು ಅಂದ್ರೆ ತನ್ನಡಿ, ತನ್ನನೆಯ ಅನುಭವ ಯಾವಾಗಲೂ ಸುಖವನ್ನು ನೀಡ್ತಕ್ಕಂಥದ್ದು. ಅದಕ್ಕೆ ಈ ತವರು ಮನೆಗೆ ಯಾರು ತಂಪು, ತವರು ಮನೆಗೆ ಹೋದ್ರೆ ಯಾವುದು ಸುಖವನ್ನು ನೀಡುತ್ತದೆ ಅಂದ್ರೆ ಹಡೆದವ್ವ, ಹಡೆದಮ್ಮ ಹೆತ್ತ ತಾಯಿ ಅಂತ. ನೀ ತಂಪನನ್ನ ತವರಿಗೆ, ನನ್ನ ತವರು ಮನೆಗೆ ನೀ ತಂಪನ್ನು ಕೊಡ್ತಕ್ಕಂಥವಳು ತಾಯಿ ಅಂದ್ರೆ ತಾಯಿ ಜೀವ ಬಹಳ ಶ್ರೇಷ್ಠವಾದದ್ದು. ಭಗವಂತ ತಾನು ಭೂಮಿಯ ಮೇಲೆ ಎಲ್ಲ ಕಡೆ ಇರಲಾಗುವುದಿಲ್ಲ ಅಂತ ತಿಳ್ಕೊಂಡು ತಾಯಿಯನ್ನು ಸೃಷ್ಟಿ ಮಾಡ್ಯಾನೆ. ಆ ತಾಯಿ ಜೀವ ನಮ್ಮ ನೋವಿನಲ್ಲಿ ಸ್ಪಂದಿಸುವ, ನಮ್ಮ ನಗುವಿನಲ್ಲಿ ಖುಷಿ ಪಡುವ, ನಮ್ಮ ಸಕಲ ಕಷ್ಟಗಳಿಗೂ ಬೆನ್ನಾಗಿ ನಿಂತಕ್ಕಂಥದ್ದು ಅಂಥ ತಾಯಿಗೆ ಇಲ್ಲಿ ಏನು ಹೇಳ್ತಾರಪ್ಪ ಅಂದ್ರೆ, ನೀ ತಂಪ ನನ್ನ ತವರಿಗೆ ಅಂತ. ಎಲ್ಲರೂ ಬೇರೆದವ್ರು ಬಿಡುತ್ತಿದ್ರೆ ನೋಡ್ರಿ, ನೀವೆಲ್ಲರ ಹೊರಗೋಗಿ ಬರೋದಕ್ಕೆ ಮನೆಯಾಗ ಅವ್ವ ಇರಲಿಲ್ಲ ಅಂದ್ರೆ ಅವ್ವ ಇಲ್ಲೋ ಎಲ್ಲರೂ ಇರ್ತಾರ, ಎಲ್ಲರೂ ಇರ್ತಾರ, ಅಪ್ಪ ಇರ್ತಕ್ಕ, ಅಕ್ಕ, ಚಿಕ್ಕವ್ವ, ತಂಗಿ, ಅಣ್ಣ, ತಮ್ಮ ಎಲ್ಲರೂ ಇರ್ತಾರ. ಅವ್ವ ಒಬ್ಬಗೆ ಕಾಣಿಸ್ಲಿಲ್ಲ ಅಂದ್ರೆ ನಮಗೆ ಅವ್ವ ಇಲ್ಲ, ಯಾವಾಗ ಬರ್ತಾ ಯಾಕೊತ್ತಿ ಬರ್ತಾ ಆಕೆ ಬರೋ ಕೋಸದಿಂದ ಮಾತು ಕೇಳೋದು ಎಲ್ಲೋಗಿದ್ದೇವು ನನಗೆ ಗೆಳೆಯಿಲ್ಲ ನಾನು. ಆ ತಾಯಿ ಜೀವ ಒಂದಿರಲಿಲ್ಲ ಅಂದ್ರೆ ನಾವು ಎಷ್ಟು ಚಡಪಡಿಸ್ತೀವಲ್ಲ, ಅದಕ್ಕೆ ಆ ತಾಯಿ ನಮ್ಮ ತವರಿಗೆ ಆಕೆ ತಂಪಣ್ಣ ನೀಡ್ತಕ್ಕಂಥವಳು, ಎತ್ತೊಡಲು ಅಂತ ಹೇಳ್ತಾಳೆ. 9 ತಿಂಗಳು ನಮ್ಮನ್ನು ಹೊತ್ತಿರ್ತಾಳೆ, ತನ್ನ ಜೀವವನ್ನೇ ಕೊಟ್ಟು ನಮ್ಮನ್ನು
ಎದ್ದಿರ್ತಾಳೆ. ಅಂಥ ತಾಯಿಯನ್ನ ನಾವು ಗೌರವಿಸಬೇಕು. ಅಂಥ ತಾಯಿ ನಮ್ಮ ತಂಪನ್ನೇ ಇರ್ತಕ್ಕಂಥವ್ರು, ಅದನ್ನು ನಾವು ಗೌರವಿಸಬೇಕು ಅಂತಕ್ಕಂಥದ್ದು. ಅದಕ್ಕೆ ಬೇಸಿಗೆಯ ದಿವಸದಲ್ಲಿ ತಂಪನ್ನು ಕೊಡ್ತಕ್ಕಂಥ, ನೆರಳನ್ನು ಕೊಡ್ತಕ್ಕಂಥದ್ದು ಬೇವಿನ ಮರವಾದ್ರೆ ಭೀಮಾರತಿ ಅಂತಕ್ಕಂಥ ಹೊಳಿ ಇಡೀ ನಾಡಿಗೆ ತಂಪನ್ನ ನೀಡಿದ್ರೆ ನನ್ನ ತವರು ಮನೆಯ ತಂಪನ್ನು ಕೊಡ್ತಕ್ಕಂಥ ಜೀವ ನನ್ನ ಹಡೆದ ತಾಯಿ, ನನ್ನ ಹೆತ್ತ ತಾಯಿ ಅಂತ ಹೇಳ್ತಾರೆ ಜನಪದರು. ಕಣ್ಣಿಂಜದ ಕಾಡಿಗೆ ಬಾಯಿಂಜದ ಮೇಳ್ಯಾವ, ಯಾರಂಜರುಂದು ನನ ಮನವ, ಯಾರಂಜರುಂದು ನನ ಮನವ, ಹಡೆದವನ ಬಾಯಂಜರುಂದು ಬೆಳೆದೆ. ನೋಡ್ರಿ ಯಾರೋ ಹೇಳ್ತಾ ಇದ್ರು, ಇಷ್ಟು ಚಂದ ದಿವಾಣಿನು, ಏನಾರ ತಿಂದು ಬೆಳೆದಿವಾಣಿನು, ನಿನಗೆ ಏನಾರ ವಿಷಾರ, ಏನಾರು ತಿಳಿಶಾರ ಅಂತಂದ್ರೆ ಆ ಹೆಣ್ಮಗಳಿಗಾಗ ಕಣ್ಣಿಗೆ ಅಂಜದ ಕಾಡಿಗೆ ಅಂದ್ರೆ ಕಣ್ಣಿನ ಕಾಡಿಗೆ ನಚ್ಕೊಳಕ್ ಹೋದೀವಿ ಅಂತಂದ್ರೆ ಕೈಗೊಂದು ಸ್ವಲ್ಪ ಹಸಿ ಹತ್ತೆ ನೋಡಿ, ಕಣ್ಣಾಗಿ ತೇವಾಂಶ ಅಂತತಿ ಅಂದ್ರೆ ಕಣ್ಣಿನ ಎಂಜಲು ಯಾವುದು ಕಾಡಿ. ಬಾಯಿಂಜಲು ಇಳ್ಯಾವ, ಬಾಯಿಯೊಳಗ ಎಲಿ ಬಿಳೆ ಅಂತಂದ್ರೆ ಬಿಳ್ಳೆ ಎಲಿ ತಿನ್ನು, ಎಲಿ ತಿನ್ನಕತ್ತಿವಳ ಗಾಡಿ ಎಲಿ ಸೊಪ್ಪ ಬಡೆ ಸೊಪ್ಪ ಎಲ್ಲ ಹಾಕೊಂಡು ತಿಂತಿರ್ತೀನಿ ಅವಾಗ ಬಾಯಾಗ ಹೊಸ ಬಿಡ್ತತಿ. ಕಣ್ಣಿನಲ್ಲಿ ಕಾಡಿಗೆಯನ್ನು ಹಚ್ಚಿದಾಗ ಕಣ್ಣಿನಲ್ಲಿ ತೇವಾಂಶ ಬರ್ತೈತಿ, ಬಾಯಿಯೊಳಗ ಬಿಳೆಗಲೆಯನ್ನು ಹಾಕೊಂಡಾಗ ರಸ ಬರ್ತೈತಿ. ಹೀಗಾಗಿ ಕಣ್ಣಿಗೆ ಎಂಜಲು ಕಾಡಿ, ಬಾಯಿಗೆ ಎಂಜಲು ತಿನ್ನುವ ಎಲೆ, ಇನ್ನ ಯಾರೆಂಜಲುಂಟು ನನ್ನ ಮನವ, ನಿನಗೆ ಯಾರು ಎಂಜಲು ನನ್ನ ಮನಸ್ಸಿಗೆ ಕೇಳ್ತಾಳ ಹೆಣ್ಮಗಳು, ಯಾರೆಂಜಲುಂಟು ನನ್ನ ಮನವ. ಮನಸ್ಸೇ ಇಷ್ಟು ವಿಷಾದವಾಗಿರ್ತಕ್ಕಂಥ, ಇಷ್ಟು ಸಮೃದ್ಧವಾಗಿರುವ ವಿಚಾರಧಾರೆಯನ್ನು ಹೊಂದಿ ಎಲ್ಲರೂ ನನ್ನವರು ತನ್ನವರು ಅಂತ ತಿಳ್ಕೊಂಡು ಎಲ್ಲರನ್ನ ಒಪ್ಪಿಕೊಂಡು ನಡೆದಿಯಲ್ಲ, ನೀ ಯಾರ ಎಂಜಲನ್ನು ಒಂದು ಬೆಳದಿ, ನಿನಗೆ ಯಾವುದು ಎಂಜಲು. ಇಲ್ಲಿ ಎಂಜಲು ಅಂತಂದ್ರೆ ನಾವು ಏನರ್ಥ ಮಾಡ್ಕೋಬೇಕು ಅಂತಂದ್ರೆ ಒಂದು ರೀತಿಯಲ್ಲಿ ಅದು ನಮಗೆ ಬಳುವಳಿ ಅಂತಕ್ಕಂಥದ್ದು. ಅಂದ್ರೆ ಕಣ್ಣಿಗೆ ಎಂಜಲು ಯಾವುದು ಕಾಡಿ ಅಂದ್ರೆ ಕಣ್ಣಿಗೆ ಅದು ಎಂಜಲ್ ಅಂದ್ರೆ ಹಸಿಯನ್ನ ಬಿಟ್ಟು ಸಹಿತ ಅಲಂಕಾರವನ್ನು ಕೊಡ್ತೈತಿ. ಬಾಯಂಜಲು ಯಾವುದು, ಬಾಯಿಗೆ ಎಂಜಲು ಯಾವುದು ಎಲಿ, ಎಲಿ ತಿಂದ್ರೆ ನಾಲ್ಕು ಕೆಂಪಾಗತ್ತಂದ್ರೆ ಬಾಯಿಗೂ ಒಂದು ಅಲಂಕಾರವನ್ನು ಕೊಡ್ತೈತಿ. ಮನಸ್ಸೇ ನಿನಗಿಷ್ಟು ಒಳ್ಳೆಯ ಮನಸ್ಸನ್ನು ಕೊಟ್ಟಿರ್ತಕ್ಕಂಥವಳು, ಇಷ್ಟು ಒಳ್ಳೆಯ ಸಂಸ್ಕಾರವನ್ನು ಕೊಟ್ಟಿರ್ತಕ್ಕಂಥದ್ದು ಯಾವ ಎಂಜಲು ಅಂದ್ರೆ ಹೆಡೆದವನ ಬಾಯಂಜಲು ಬೆಳದೇನ, ನನ್ನ ತಾಯಿಯ ಬಾಯಂಜಲು. ಇಲ್ಲಿ ಬಾಯಂಜಲು ಅಂದ್ರೆ ಎರಡರ್ಥ ಆಗ್ತದೆ. ಒಂದು ತಾಯಿ ತಿನ್ನೋ ಸಣ್ಣ ಸಣ್ಣ ವಿಧಾನ, ಅವಳು ಏನು ತಿನ್ನಂತೀವಿ ನನಗೂ ತೋರಿಸು ಅತಿ, ಅವ್ವ ಏನು ಭಯ ಹಾಕೊಂಡ್ಬಿಟ್ಟಿರ್ತಾಳ ಮುದಿರ್ತೈತಿ ನಮ್ಗೊಂದು ಸ್ವಲ್ಪ ಕೊಡೋಣ ಅಂತ ಭಯ ಅಂತ ನನ್ನ ಭಯ ಇರ್ತಾಳ. ಹೌದಿ, ಅದು ಒಂದಾಯ್ತು. ಇನ್ನೊಂದು ಬಾಯಂಜಲು ಅಂದ್ರೆ ತಾಯಿ ಏನು ತನ್ನ ಬಾಯಿಯಿಂದ ನಮಗೆ ಹೇಳಿರ್ತಾಳೋ, ಯಾವ ಸಂಸ್ಕಾರವನ್ನು ನಮಗೆ ಕೊಟ್ಟಿರ್ತಾಳೋ, ಯಾವ ರೀತಿ ನೀತಿಗಳನ್ನು ನಮಗಾಕಿ ತಿಳಿಸಿರ್ತಾಳೋ ಅದೆಲ್ಲವನ್ನು ನಮ್ಮ ಮನಸ್ಸು ಗ್ರಹಿಸಿರ್ತದೆ, ಹಾಗೆ ನಾವು ಬೆಳಿತೀವಿ. ಅದಕ್ಕೆ ಹೇಳ್ತಾರೆ ಮೂಲಿನಂತೆ ಸೀರೆ ತಾಯಿಯ ನಿಯಮಗಳು ಅಂತ. ಹಂಗೆ ತಾಯಿಯ ಸಂಸ್ಕಾರಗಳು ನಮ್ಮ ರಕ್ತದಲ್ಲಿ ನನಗೆ ಬಂದಿರ್ತಾವ. ಯಾರೆಂಜಲುಂಟು ನನ್ನ ಮನವೇ, ಯಾರೆಂಜಲು ಉಂಟು ನೀ ಬೆಳೆದಿ, ಯಾರೆಂಜಲುಂಟು ಇಷ್ಟು ಸಂಸ್ಕಾರವನ್ನು ಪಡೆದಿ ಅಂದ್ರೆ ಕಡೆದವನ ಹೆತ್ತ ತಾಯಿಯ ಬಾಯಂಜಲುಂಟು ಬೆಳೆದೇನ. ನಾನು ನನ್ನ ತಾಯಿ ಕೊಡಿಸಿರ್ತಕ್ಕಂಥ ಸಂಸ್ಕಾರವನ್ನು ರೂಢಿಸಿಕೊಂಡು ನನ್ನ ತಾಯಿ ತನ್ನ ಬಾಯಿಯಿಂದ ನನ್ನ ಬಾಯಿಗೆ ಇರತಕ್ಕಂಥ ತುತ್ತನ್ನು ಹಾಕ್ಕೊಂಡು ನಾನು ಬೆಳೆದೀನಿ ಅಂತಕ್ಕಂಥದ್ದು. ಕಣ್ಣಿಗೆ ಸಿಂಗಾರವನ್ನು ತರ್ತಕ್ಕಂಥದ್ದು ಕಾಡಿ, ನಾಲಿಗೆಗೆ ಕೆಂಪನೆಯ ರೂಪವನ್ನು ಕೊಡ್ತಕ್ಕಂಥದ್ದು ವೀಳ್ಯದೆಲೆ, ನನಗೆ ನನ್ನ ಜೀವನಕ್ಕೆ ಸಂಸ್ಕಾರವನ್ನು ಕೊಡ್ತಕ್ಕಂಥವಳು ನನ್ನ ತಾಯಿ ಎನ್ನುವ ರೂಪದೊಳಗೆ ಈ ಒಂದು ತ್ರಿಪದಿಯನ್ನು ನಾವು ನೋಡ್ತೀವಿ. ಇನ್ನು ಮುಂದಿನೊಳಗೆ ತಾಯಿ ಯಾರಿಗೂ ಸರಿಸಮಾನವಲ್ಲ, ಅದೊಂದು ಉನ್ನತ ಶಿಖರ, ಅದನ್ನು ಸರಿಗಟ್ಟಲಿಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ. ಯಾರಿದ್ದರೂ ನನ್ನ ತಾಯಿಯನ್ನ ಹೋಲರು, ಸಾವಿರ ಕೊಳ್ಳಿ ಒಲಿಯಾಗ, ಸಾವಿರ ಕೊಳ್ಳಿ ಒಲಿಯಾಗ ಇದ್ದರ ಜ್ಯೋತಿ ಇನ್ಯಾರ ಹೋಲರು. ಜ್ಯೋತಿ ಅಂದ್ರೆ ದೀಪ ಅನ್ನೋದು. ನೋಡ್ರಿ ಮನೆಯೊಳಗೆ ದೇವರು ಮುಂದ ದೀಪ ಹಚ್ತಿ, ಒಂದು ಸಣ್ಣ ಪಡತೆಯೊಳಗೆ ಬತ್ತಿಯನ್ನು ಹಾಕಿ ಅದರೊಳಗೆ ಎಣ್ಣೆಯನ್ನು ಹಾಕಿ ಆ ಬತ್ತಿಯ ತುದಿಗೆ ನಾವು ಬೆಂಕಿಯನ್ನು ಸ್ಪರ್ಶಿಸ್ತೀವಿ. ಆದ್ರೆ ದೇವ್ರ ಮುಂದೆ ದೀಪ ಹಚ್ಚಂತ ಹೇಳಿ ಯಾರೋ ಒಲೆಯಾಗಿ ಕಟ್ಟಿಗೆ ತರ್ತಾರೆ. ಕೊಳ್ಳಿ ಅಂದ್ರೆ ಒಲೆಯಲ್ಲಿ ಉರಿಯುತ್ತಿರುವ ಕಟ್ಟಿ. ಆ ಬೆಂಕಿ ಕೊಳ್ಳಿ ತಂದು ಬೆಂಕಿ ಕಟ್ಟಿಗೆ ತಂದು ಯಾರೋ ದೇವ್ರ ಮುಂದೆ ಇಡ್ತಾರೆ. ಲೈಟ್ ಹೋಗ್ತಾವ ಮನೆಯೊಳಗೆ, ಹಾ ಒಂದು ಸಣ್ಣ ದೀಪ ಕೂಡ ಹೋಗ್ತೀವಿ. ಈಗೇನು ಬಿಡು ಬೇರೆ ಬೇರೆ ದೀಪಗಳು, ನಾವು ನಿಮ್ಮ ಮೊಬೈಲ್ ಟಾರ್ಚ್ ಹಚ್ತೀರಿ ಅದು ಮಾತ್ರ.
ಆದ್ರೆ ಅವತ್ತಿನ ದಿನಮಾನದೊಳಗ ಒಂದು ಪುಟ್ಟ ಕಣತೆಯನ್ನು ತಂದು ನಡುಮನೆಯಲ್ಲಿ ಇಡ್ತಾ ಇದ್ರು. ಅದು ಇಡೀ ಮನೆಗೆ ಬೆಳಕನ್ನ ಕೊಡ್ತಾ ಇದ್ರು. ಸಣ್ಣ ಮನೆಗೆ ಬೆಳಕನ್ನೇ ಕೊಡ್ಲಿ, ಆದ್ರೆ ಇಡೀ ಮನೆಯನ್ನ ಅದು ಬೆಳಗ್ತಾ ಇದ್ರು. ಹಂಗ ಮನೆಯೊಳಗ ಎಷ್ಟು ಜನ ಇದ್ರ ಇರ್ತೀವಿ, ಖರೆ ನನ್ನವು ನನ್ನವರು ಬರಂಗಿಲ್ಲ. ಯಾರ ನೋಡಿ, ಯಾರಿದ್ದರು ನನ್ನ ತಾಯಿಯವನ್ನ ಹೋಲರು, ಮನೆಯೊಳಗೆ ಯಾರಿದ್ರೂ ನನ್ನ ತಾಯಿಯನ್ನ ಹೋಲಲಾರರು, ನನ್ನ ತಾಯಿಯನ್ನವರು ಏನು ಸರಿಸಮ ನಿಲ್ಲಲಾರರು, ತಾಯಿಗೆ ಸರಿಸಮನರಾಗಿ ನಿಲ್ಲಲಾರರು. ಸಾವಿರ ಕೊಳ್ಳಿಯಾಗ ಒಲ್ಯಾಗ ಸಾವಿರ ಕಟ್ಟಿ ಇರ್ತಾವ, ಒಲಿ ಹೆಚ್ಚಿರ್ತಾರಂದ್ರೆ ಎಷ್ಟೋ ಕೊಂಡು ಕಟ್ಟಿಗೆ ಇಟ್ಟಿರ್ತಾರೆ, ಆದ್ರೆ ಆ ಕಟ್ಟಿಗೆಯಲ್ಲಿ ನಮ್ಗೆ ಬೆಳಕು ನೀಡ್ತಿದ್ದೇನೆ ಇಲ್ಲ. ಸಾವಿರ ಕೊಳ್ಳಿ ಒಲಿಯಾಗ ಇದ್ದರೂ ಜ್ಯೋತಿ ನಿಲ್ಲ ಹೋಲರು, ಹಣತೆ ಪುಟ್ಟ ಹಣತೆಯೇ ನಿನಗೆ ಸರಿಸಮನಾಗಿ ಯಾರೂ ನಿಲ್ಲಲಾರರು ಅನ್ನುವಂತಕ್ಕಂಥದ್ದು. ಮನೆಯೊಳಗೆ ಎಲ್ಲ ಬಂಧು ಬಾಂಧವರು ಇರ್ತಾರೆ, ಅವರು ಯಾರೂ ನನ್ನ ತಾಯಿಗೆ ಸರಿಸಮಾನರಲ್ಲ. ಒಲಿಯೊಳಗೆ ಸಾಕಷ್ಟು ಕಟ್ಟಿಗೆಗಳು ಇರ್ತಿರ್ತಾವ, ಅದು ಯಾವುದೂ ಒಂದು ಹಣತೆಗೆ ಸಮವಲ್ಲ, ಒಂದು ಜ್ಯೋತಿಗೆ ಸಮವಲ್ಲ, ಒಂದು ದೀಪಕ್ಕೆ ಸಮವಲ್ಲ ಅಂತಕ್ಕಂಥದ್ದು. ಅಂದ್ರೆ ತಾಯಿಯೇ ಶ್ರೇಷ್ಠ. ತಾಯಿ ನಮಗೆ ಕೊಟ್ಟಿರ್ತಕ್ಕಂಥದ್ದು, ತಾಯಿ ನಮಗೆ ನಮಗಾಗಿ ಪಟ್ಟಿರ್ತಕ್ಕಂಥ ಕಷ್ಟಗಳು, ನಮಗೆ ಕೊಟ್ಟಿರ್ತಕ್ಕಂಥ ಸುಖಗಳು, ನಮಗಾಗಿ ಅವಳು ಪಟ್ಟಿರ್ತಕ್ಕಂಥ ಕಷ್ಟಗಳು ಅಪಾರ ಅಗಾಧ. ಅವಳಿಗೆ ಸರಿಸಮನಾಗಿ ಯಾವ ಜೀವವು ನಮಗೆ ಸುಖವನ್ನು ಕೊಡಲಾರದು, ಯಾವ ಜೀವವು ನಮಗೆ ನೆಮ್ಮದಿಯನ್ನು ನೀಡಲಾರದು. ತಾಯಿ ತಾಯಿನೇ ಅಂತಕ್ಕಂಥದ್ದು. ಅದಕ್ಕೆ ಅವರು ಹೇಳ್ತಿರ್ತಾರೆ ನಮ್ಮ ಆಡು ಮಾತುಗಳು, ಅದು ಹುಚ್ಚಿನ ಇರಲಿ ಹಿಂಗಣ್ಣ ಇರಲಿ, ಅವು ಅವು ಅಂತ ಆ ತಾಯಿ ಜೀವ ನಮಗಾಗಿ ಸದಾ ಮಿಡಿತಿರ್ತೈತಿ ಅಂತಕ್ಕಂಥದ್ದು. ಅದಕ್ಕೆ ನೀವು ಮೂರು ತಾಯಿಯ ಮಹತ್ವವನ್ನು ಸಾರ್ತಕ್ಕಂಥ ತ್ರಿಪದಿಗಳು ಇವುಗಳನ್ನು ಲಕ್ಷ ಕೊಟ್ಟು ನೋಡ್ರಿ. ಜನಪದ ತ್ರಿಪದಿಗಳನ್ನು ಯಾರ್ಯಾರ ಹಾಡಾಕ್ತಿತ್ತು ಅಂದ್ರೆ ಹಾಡ್ರಿ, ಮನೆಯೊಳಗೆ ಯಾರ ಹಾಡತಕ್ಕಂಥ ಹಾಡ್ತಿತ್ತು ಅಂದ್ರೆ ಕೇಳಿ. ಅವುಗಳನ್ನು ನಿಮ್ಮ ಪರೀಕ್ಷೆಗೆ ಅನುಗುಣವಾಗಿ ನಿಮ್ಮ ಅನುಭವಕ್ಕೆ ತಕ್ಕಂತೆ ನಿಮ್ಮ ಮುಂದಿನ ಬದುಕಿಗೂ ಕೂಡ ಅವು ಮಾರ್ಗದರ್ಶಿಯಾಗುವ ರೀತಿಯಲ್ಲಿ ಅಭ್ಯಾಸ ಮಾಡಿ. ಏನರ